ನಿರುಷಾ ಬಾ ಒಳಗಡೆ. ಏನು ಇದ್ದಕ್ಕಿದ್ದಾಗೆ ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ? ನಿಮ್ಮನೆ ನೋಡೋಣ ಅಂತ ಬಂದೆ. ಹೌದಾ? ಇಷ್ಟು ದಿನ ಆದ್ಮೇಲೆ ಅದನ್ನ ನಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಲ್ಲ ನನಗೂ ಅಷ್ಟೇ. ನಿನ್ನ ನೋಡಿ ಇಷ್ಟು ದಿನ ಆಗಿತ್ತು ಅಂತ ಅನಿಸ್ತಾ ಇತ್ತು. ನಾನು ಬರ್ಬೇಕು ಅಂತಾನೆ ಟ್ರೈ ಮಾಡಿದೆ, ಆದ್ರೆ ಏನ್ ಮಾಡ್ಲಿ ಟೈಮೇ ಸಿಗ್ತಿರ್ಲಿಲ್ಲ. ಅಂತೂ ಆರ್ತಿ ಆಂಟಿ ಮನೆಗೆ ಕ್ಷೇಮಾಗಿ ಬಂದ್ರಲ್ಲ ಅದೇ ಪುಣ್ಯ. ಹೌದು, ಆದಿತ್ಯ ಬರ್ದೇ ಇದ್ರೆ ಆರ್ತಿ ಇಷ್ಟು ಬೇಗ ನಮಗೆ ಸಿಗ್ತಾ ಇದ್ಲೋ ಇಲ್ವೋ ಗೊತ್ತಿಲ್ಲ. ಓಹೋ, ಆ ಚಿದಂಬರಮು ಎಂತಾದ್ರೂ ನಾಟಕ ಆಡ್ಬಿಟ್ಟ. ಒಂದ್ ರೀತಿಲಿ ಆದಿತ್ಯ ಮೊದಲಿನ ತರ ಆಗೋದಕ್ಕೆ ಆರ್ತಿಯ ಮನೆ ಕಾರಣ. ಚಿದಂಬರಮು ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡಿದ ವಿಷಯ ಶೋಭಮ್ಮ ಫೋನಲ್ಲಿ ಮಾತಾಡ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡಿದ್ದ ಆದಿತ್ಯನಿಗೆ ರೋಷ ಉಕ್ಕಿ ಆರ್ತಿಯಮ್ಮನ ಹುಡ್ಕೊಂಡು ಹೊರಟ. ಹೇಗಾದ್ರೂ ಮಾಡಿ ಅವ್ರನ್ನ ಹುಡುಕ್ಲೇಬೇಕು ಅನ್ನೋ ಹಠನೆ ಅವನ್ಗೆ ಶಕ್ತಿ ತಂದ್ಕೊಟ್ಟಿದ್ದು. ಮತ್ತೆ ಆರ್ತಿ ಅವರು ತನ್ನ ಮಗನ ಜೀವನದಲ್ಲಿ ತಾಯಿಯಾಗಿ ಅವ್ರನ್ನ ಕಾಪಾಡಿದ್ರು, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಓಹ್ ಹಾಯ್ ಅಂಕಲ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಂಕಲ್. ಎಲ್ಲಿ ಆಂಟಿ ಕಾಣಿಸ್ತಾನೇ ಇಲ್ಲ. ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ ಹೌದಾ, ಹಾಗಿದ್ರೆ ಈ ಬೊಕ್ಕೆ ಅವರು ಕೊಟ್ಟು ನನ್ನ ವಿಶ್ವಾಸ ತಿಳಿಸಿ. ಸರಿ. ಯಾರನ್ನು ಹುಡುಕ್ತಿದ್ದೆ ನಿರೋಷ? ಅದು ಆರ್ಯ ಸಾಕ್ಷಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವರು ಒಳಗಡೆ ಇದ್ದಾರೆ. ಓ ಹೌದಾ, ಸರಿ ಹಾಗಿದ್ರೆ ನಾನು ಅವ್ರನ್ನ ಅಲ್ಲೇ ಮಾತಾಡ್ತೀನಿ. ಹಾಯ್ ಸಾಕ್ಷಿ. ಹಾಯ್ ನಿರೋಷಾ, ಬಾ ಬಾ. ಅಂತೂ ಇಂತೂ ಬಂದ್ಯಲ್ಲ. ಬರ್ದೇ ಇರೋದಕ್ಕಾಗತ್ತಾ? ಹೌದು ಹೌದು, ನೀನ್ ಬರ್ದೇ ಇರೋದಕ್ಕಾಗತ್ತಾ? ಬರ್ಲೇಬೇಕು. ಯಾರ್ ಬರ್ದೇ ಇದ್ರು ನೀನ್ ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು. ಅದೇ ಗೊತ್ತಿತ್ತು, ಹೇಗೋ ಗೊತ್ತಾಯ್ತು ಬಿಡು. ಸರಿ, ನೀನ್ ಹೇಗಿದ್ಯಾ? ಏನ್ ಈ ಕಡೆ ಬಂದ್ಬಿಟ್ಟಿದ್ಯಾ? ನಾನಾ? ಇದೀನಿ, ಸದ್ಯಕ್ಕೆ ಯಾವ ತೊಂದ್ರೆನೂ ಇಲ್ಲ. ಯಾರನೋ ಹುಡುಕ್ತಾ ಇರೋ ಹಾಗಿದೆ. ನಾನಾ? ಯಾರನೋ ಇಲ್ವಲ್ಲ. ಆರ್ಯ, ಆರ್ಯ ಎಲ್ಲಿ? ಅವನು ಕಾಣ್ತಾ ಇಲ್ಲ. ಆರ್ಯ ಅವನ್ ರೂಮ್ ನಲ್ಲಿ ಇರ್ತಾನೆ. ಅವನ್ ಯಾಕೆ ನನ್ನ ರೂಮಿಗೆ ಬರ್ತಾನೆ? ಹೌದಲ್ವಾ, ಆರ್ಯ ಅವನ್ ರೂಮಲ್ಲಿ ಇರ್ತಾನೆ, ಅವನ್ ಯಾಕೆ ಇಲ್ಲಿಗೆ ಬರ್ತಾನೆ? ಸರಿ, ನಾನು ಹೋಗಿ ಅವನ ಅಲ್ಲೇ ಮಾತಾಡ್ತೀನಿ. ಅಯ್ಯೋ ಇರೇ, ಹೀಗ್ ಬಂದ್ ಹೀಗ್ ಹೋಗ್ತಿದ್ಯಲ್ಲ, ಕೂತ್ಕೋ. ಸಾರಿ ಸಾಕ್ಷಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನಾನು ಆರ್ಯ ಮಾತಾಡ್ಕೊಂಡು ಹೋಗ್ತೀನಿ. ಓಕೆ ಬಾಯ್. ಹೋಗು ಹೋಗು ಕಳ್ಳಿ. ನನಗೆ ಗೊತ್ತು ಕಣೆ, ನೀನ್ ಯಾರನ್ನ ಹುಡ್ಕೊಂಡು ಬಂದಿದ್ಯಾ ಅಂತ.